ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇಂದು ಶಿರಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಹಂಸವೇಣಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು. ಇಂದು ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎಲ್ ಹಂಸವೇಣಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಜರುಗಿತು. ಈ ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಯ ಬಗ್ಗೆ ಅಧಿಕಾರಿಗಳೊಡನೆ ಚರ್ಚಿಸಲಾಯಿತು. ಗೋಲ್ಡನ್ ಆಕ್ಸರೀಸ್ ಒಂದು ಮಾಡಿದ್ದಾರೆ ಮೇಡಮ್, ಅದನ್ನ ನಾವು ನಿಮ್ಗೆ ಇವತ್ತು ಸಾಯಂಕಾಲ ನಮ್ಮ ಟೇಬಲ್ಗೆ ಕಳಿಸ್ಕೊಡ್ತೀವಿ. ನನ್ನ ವ್ಯಾಪ್ತಿನಲ್ಲಿ ಒಂದೇ ಮೇಡಮ್ ಆಗಿರೋದು ಗೋಲ್ಡನ್ ಆಕ್ಸರೀಸ್, ಇನ್ನೊಂದು ವರ್ಕ್ ತಗೋಬೇಕು, ಇನ್ನು ನೋಡ್ತಾ ಇದಾರೆ. ಇನ್ನು ಉಳಿದಿದ್ದು ಬೆಜ್ಜೆಹಳ್ಳಿ, ಅಲ್ಲಿ ಒಂದು ಕೆಲಸ ಆಗಿದೆ. ಶಿರಾ ತಾಲೂಕಿನಲ್ಲಿ ಎಲ್ಲೆಲ್ಲಿ ಸೋಲಾರ್ ಪ್ಲಾಂಟ್ ಕಾಮಗಾರಿ ನಡೆಯುತ್ತಿದೆ ಎಂದು ಮಾಹಿತಿ ಕೊಡಿ ಎಂದು ಹಂಸವೇಣಿ ಶ್ರೀನಿವಾಸ್ ಪ್ರಶ್ನಿಸಿದಾಗ, ಸೂಕ್ತ ದಾಖಲೆಗಳ ಕೊರತೆಯಿಂದಾಗಿ ಮಾಹಿತಿಯನ್ನು ತದನಂತರ ನೀಡುತ್ತೇವೆಂದು ಬೆಸ್ಕಾಂ ಇಂಜಿನಿಯರ್ ಜಲ್ದೇಶ್ ತಿಳಿಸಿದರು. ಜಿಲ್ಲಾ ಪಂಚಾಯತಿಯಿಂದ ಈ ಕಾಮಗಾರಿಗಳ ಅಂದಾಜು ಪಟ್ಟಿ ತಯಾರಿಸುವ ಹಂತದಲ್ಲಿದೆ. ಆಮೇಲೆ 2018-19 ಜಿಲ್ಲಾ ಪಂಚಾಯತ್ ಸಣ್ಣ ನೀರಾವರಿ ಕೆರೆಗಳ ನಿರ್ವಹಣೆ ಮತ್ತು ದುರಸ್ತಿ, ಅದು 17.12 ಲಕ್ಷ ಕನಿಷ್ಠ ಅನುದಾನ, ಅದಕ್ಕೆ ಒಟ್ಟು 21 ಕಾಮಗಾರಿಗಳು. ಈ ಕಾಮಗಾರಿ ಈಗಾಗಲೇ ಇದು ಸಹ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಯಾಗಿ ಬಂದಿದ್ದು ಅಂದಾಜು ಪಟ್ಟಿ ತಯಾರಿಕೆ ಹಂತದಲ್ಲಿದೆ. 18-19 32 ಯೋಜನೆ ಸರ ಟಾಸ್ಕ್ ಫೋರ್ಸ್ ನಿರ್ಮಾಣ ಅನುದಾನ 104.76 ಲಕ್ಷಗಳು. ಇದು ಈಗ ಎಲ್ಲ ಕ್ರಿಯಾ ಯೋಜನೆ ತಯಾರಿಕೆ ಹಂತದಲ್ಲಿದೆ. ಈಗೆಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು ಎಲ್ಲರೂ ತಮ್ಮ ಕಾರ್ಯ ಕ್ರಿಯಾ ಯೋಜನೆಗೆ ತಮ್ಮ ತಮ್ಮ ಕಾಮಗಾರಿಗಳ ಪಟ್ಟಿ ಕೊಟ್ಟಲ್ಲಿ ಇದನ್ನು ಅತಿ ಶೀಘ್ರವಾಗಿ ಸಲ್ಲಿಸಲಾಗುವುದು. ಅನುಮೋದನೆಗಾಗಿ ಮುಂದುವರೆದು ಸಿಡಿಪಿಒ ಪ್ಲಸ್ ಎಂದು ನರೇಗಾ ಯೋಜನೆ ಅಡಿಯಲ್ಲಿ ಕೈಗೊಂಡಿರುತ್ತೇವೆ. ಈ ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ವಿವಿಧ ಹಂತದಲ್ಲಿ ಈಗಾಗಲೇ ಕಾಮಗಾರಿಗಳು ನಡೆಯುತ್ತಿದೆ. ಮತ್ತೊಂದು ಬೆಜ್ಜಿಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅಂಗನವಾಡಿ ಕಟ್ಟಡಕ್ಕೆ ಸಿಡಿಪಿಒರಿಂದ 3 ಲಕ್ಷದ ಅನುದಾನ ಬರಬೇಕು, ಅದರಿಂದ ಬಿಡುಗಡೆ ಆಗಿಲ್ಲ. ಅದು ಬಿಡುಗಡೆ ಆದ ನಂತರ ಅತಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ಬಿಜೆಡಿ ಪರ್ಟಿಕ್ಯುಲರ್ ಬಿಡುಗಡೆ ಆಗಿಲ್ಲ ಸರ್ ಅನುದಾನ, ಹಂಗಾಗಿ ಆತರ ಆಗ್ಬಿಟ್ಟು ಅವರು ಇದು ಮಾಡಿದ್ದಾರೆ. ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲರಿಗೆ ಸರ್ಟಿಫಿಕೇಟ್ ನೀಡುವಾಗ ಅನರ್ಹ ವ್ಯಕ್ತಿಗೆ 80%+ ನ್ಯೂನತೆ ಇದೆ ಎಂದು ಸರ್ಟಿಫಿಕೇಟ್ ನೀಡಿದ್ದೀರಾ? ಅರ್ಹ ವ್ಯಕ್ತಿಗೆ 60%+ ನ್ಯೂನತೆ ಇದೆ ಎಂದು ಸರ್ಟಿಫಿಕೇಟ್ ನೀಡಿರುವುದು ಸರಿಯೇ ಎಂದು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರಂಗನಾಥ್ ಗೌಡ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ ಪ್ರಶ್ನಿಸಿದಾಗ,
ನಾನು ವೈದ್ಯಾಧಿಕಾರಿಯಾಗಿ ನೇಮಕಗೊಂಡು 30 ದಿನಗಳು ಕಳೆದಿವೆ. ಆಸ್ಪತ್ರೆಯ ಎಲ್ಲಾ ಸಮಸ್ಯೆಗಳ ಬಗ್ಗೆ ನನಗೆ ಮಾಹಿತಿ ಇದೆ. ಹಂತ ಹಂತವಾಗಿ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದೇನೆ ಎಂದು ವೈದ್ಯಾಧಿಕಾರಿಯಾದ ಡಾಕ್ಟರ್ ಮುಬಾರಕ್ ರವರು ತಿಳಿಸಿದರು. ಈಗ ನಾನು ಅಧಿಕಾರ ವಹಿಸಿದ ನಂತರ ಯಾವುದೇ ಲೋಪ ಬರದ ರೀತಿ ನೋಡಿಕೊಂಡಿದ್ದೇನೆಂದು ಸಭೆಗೆ ಸ್ಪಷ್ಟೀಕರಣ ನೀಡಿದರು. ಅದು ಈಗ ಮೇಡಮ್ ಫಸ್ಟ್ ಮುಖ್ಯವಾಗಿ ಈಗ ನಾನು ಚಾರ್ಜ್ ತಗೊಂಡು 15 ದಿವಸ ಆಗಿದೆ. ಈ ಹಿಂದೆ ಏನ್ ಮಾಡೋದು ಗೊತ್ತಿಲ್ಲ ನನಗೆ. ಈಗ ಕ್ರಮಗಳು ತಗೊಳ್ತಾ ಇದ್ದೀನಿ, ಈ ಹಿಂದೆ ಏನಾಗಿದ್ದು ಗೊತ್ತಿಲ್ಲ. ಈಗಂತೂ ನಾವು ಮೊನ್ನೆ MLA ಅವ್ರು ಬಂದಾಗ ನೋಟಿಸ್ ಇಶ್ಯೂ ಮಾಡಿಸಿ ಹೇಳಿದ್ವಿ. MLA ಅಂತಾನೆ ಮುಂದೆ ಹೇಳಿಸಿದ್ದೀನಿ, ನಮ್ಮ ಅಧ್ಯಕ್ಷ ಮುಂದೆ ಹೇಳಿಸಿದ್ದೀನಿ. ಅವರೇ ಮೊದಲೆಲ್ಲ ಅನಾಹುತ ಆಗಿದೆ, ಅದಕ್ಕೆ ನಾನು ಕ್ರಮ ತಗೊಳ್ತಾ ಇದ್ದೀನಿ ಮೇಡಮ್. ಈಗ ಕಮಿಟಿ ಇದೆ, ಕಮಿಟಿಲಿ ಇಟ್ಟು ಜಿನೈದಿರೋರ್ಗೆ ಜಿನೈನ ಕೊಟ್ಬಿಡ್ರಪ್ಪ ಹೇಳಿದ್ದೆ ನಾನು. ಸ್ಲಿಪ್ ನಿಮ್ಗೆಲ್ಲ ಗೊತ್ತಿದೆ, ನಾವು ಬಂದಿದ್ದ ನಾವು ಹಾಗೇನೆ. ಇದ್ರ ಬಗ್ಗೆ ನಾನು ಸೂಕ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇದೇ ಇದ್ದವ್ರಿಗೆ ಯಾಕೆ ಹೇಳೋ ಅವಶ್ಯಕತೆ ಇಲ್ಲ, ಆಕ್ಚುಲ್ ಬರೋದು ಕೊಡ್ರಿ. ಒಂದೊಂದು ಕೇಸಲ್ಲಿ ಏನಾಗುತ್ತೆ, ಬರೋರು ನಿರ್ಗತಿರ್ತಾರೆ, ಆದ್ರೆ ಆ ಕೆಲವು ಕೆಟಗರಿಯಲ್ಲಿ ಫಿಟ್ ಆಗಲ್ಲ. ಆದ್ರೆ ಮಾನವೀಯ ದೃಷ್ಟಿಯಿಂದ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಚಿತ್ತಪ್ಪ ಎಲ್ಲಿಯವ್ರು ನಾನು ಕಾಲ್ ಕಳ್ಕೊಂಡೆ. ಮಾಜಿ ಅಧ್ಯಕ್ಷ ಕಂಪ್ಲೇಂಟ್ ತಗೊಂಡಿದ್ರೆ ಮನೆ ಮಾಡ್ತದೆ ಸರ್. ಅಲ್ಲ ಹೇಳಿದ್ದೀನಿ ಅವ್ರಿಗೆ ಕೆಲವೊಂದು ಪ್ರಶ್ನೆ ಅಪ್ಪಂತರಿಂದ ನಾನು ಹೇಳಿದ್ರೆ ಏನ್ ಹೇಳ್ತಾರೆ ಸರ್? ಇಲ್ಲ ನಾನು ಹೇಳಿದ್ದಲ್ಲ ಸರ್, ನಾನು ಈಗ ಬಂದಿದ್ದೀನಿ. ನಾನು ಇನ್ಮೇಲೆ ನಾನು ಅಂತ ಇವ್ರು ಬಂದಾಗ ನೋಡ್ಕೊಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಬಂದಿದ್ದೆ ಮೇಡಮ್ ಅವ್ರು ಬಂದಿದೆ ಸರ್ ಮತ್ತೆ ಮತ್ತೆಲ್ಲ ಆಗಿದೆ ನಾನು ಕೆಲವು. ಈಗ ಅವ್ನು ಸ್ವಲ್ಪ ತಿನ್ಬೇಕು, ನಾನು ತಿಂತೀನಿ. ಇಡೀ ಇಲಾಖೆಗೆ ಒಂದು ಸಾಧ್ಯತೆ ಇರೋದಿಲ್ಲ. ಈಗ ಸದ್ಯಕ್ಕೆ ನಾನ್ ಬಂದು 15 ದಿವಸ ಆಗಿದೆ ಮೇಡಮ್. ಎಲ್ಲ ಏನೇನಾಗಿದೆ ಎಲ್ಲ ಅರ್ಥ ಮಾಡ್ಕೊಡ್ತೀನಿ. ಸರ್ಕಾರ ಬರ್ಬೇಕಂದ್ರೆ ಯಾರ ಅರ್ಜೆಂಟ್ ಯಾರೋ ಸೀರಿಯಸ್ ಪೇಷಂಟ್ ಬಂದ ಅಲ್ಲಿ ಗೇಟ್ ಹಾಕ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟರೆ ಬೇಡ. ಯಾರ ಗಾಡಿಗೆ ಬಂದ ಏನ್ ಬಂದ ಗೇಟ್ ಈ ಗೇಟ್ ಎಂದ್ರಲ್ಲಿ ಅದು ತಕ್ಷಣ ಇದೆ. ಸೊ ಹಿಂದೆ ಏನೇನಾಗಿದೆ ಅನ್ನೋದ ಅದ್ರ ಬಗ್ಗೆ ನೋಡೋಣ. ಚಿತ್ತಪ್ಪ ಹೇಳ, ಹುಡುಗ ಎರಡು ಕಾಲ ಇಲ್ದಂದು ಆಮೇಲೆ ಎಲ್ಲಿಯವ್ರ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಕಾಲ್ ಕಟ್ಟಾಗಿತ್ತು ಸರ್. ಹಿಂದೆ ಮಾಡ್ಕೊಟ್ಟಿಲ್ಲ ಅಷ್ಟೇನಾದ್ರು. ಆಮೇಲೆ ಹ್ಯಾಂಡಿಕ್ಯಾಪ್ಗಳು ಬೇರೆ ರಾತ್ರಿ ತಗೊಂಡು ನಿಮ್ ಬಂದು ಬರ್ತಾರೆ ಬರ್ತಾರ ಇಲ್ವಾ ಹೇಳಿ? ಹಳೆ ಕಾಲ ಹೇಳಿದಲ್ಲ, ಸುಧಾರಣೆ ಮಾಡಲ್ಲ ಹೇಳಿದ್ನಲ್ಲ. ಈಗ ಪ್ರಸ್ತುತಕ್ಕೆ ಇದಾಗಲ್ಲ, ಇವೆಲ್ಲ ಈಗ ಹೇಳ್ತಿರೋ ಗಮನಿಸ್ತಾನೆ. ಒಳ್ಳೇದೆ ನಿಮ್ಮ ಸಹಾಯದಿಂದ ಆದಷ್ಟು ಒಳ್ಳೇದನ್ನ ಮಾಡಕ್ ಮಾಡೋಣ. ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಈಗ ಒಂದು ನಿಜ ಹೇಳ್ಬೇಕಂದ್ರೆ ಸರ್ವಿಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಸಿಗ್ತಾ ಇದೆ. ಒಂದು ಉದ್ದೇಶ ಚೆನ್ನಾಗಿರೋ ಸರ್ವಿಸ್ ಅಲ್ಲಿ
ಕೆಲವೊಂದು ಎರಡು ಮೂರು ತಪ್ಪುಗಳಾಗಿ ಎಲ್ಲ ಇಲಾಖೆ ತಪ್ಪೊಂದು ಬೇರೆಯವರಿಗೆಲ್ಲ ಬೇಜಾರಾಗಿದ್ವಿ, ಸೇವೆ ಸೇವೆ ತೊಂದರೆ ಆಗುತ್ತೆ. ಇಂಥ ಯಾರು ತಪ್ಪು ಮಾಡ್ತಾರೋ ಅವ್ರು ಪರ್ಟಿಕ್ಯುಲರ್ ಆಗಿ ಹಿಡಿದು ಇದನ್ನು ಮಾಡೋದು ಮಾಡಿದ್ರೆ ಇನ್ನೂ ನಾವು ಆಸ್ಪತ್ರೆ ನಮ್ದು ಇಂಪ್ರೂವ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಇಷ್ಟೇ ಹದಿನೈದು ದಿನ ಅಂತ ಹೇಳಿದ್ರಿ ಬಂದು ಮುಂಚೆ ಎಲ್ಲಿ ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಮಾಮೂಲಿ ತಾಲೂಕಲ್ಲ, ಕಂಟ್ರೋಲ್ ಬೇರೆ ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಡಿಫ್ರೆಂಟ್. ನಾನು ಇಂಡಿಪೆಂಡೆಂಟ್, ನಾನು ಒಬ್ಬ ವೈದ್ಯರ ಕೆಲಸ ಮಾಡಿದ್ದೀನಿ ಅಷ್ಟೇ. ಗೊತ್ತಾಗ ನಾನೇನ್ ಮಾಡ್ಕೊಳಲ್ಲ, ಈಗ ಡಿ ಎಚ್ ಪಿ ಅಂತಾರೆ, ಎ ಎಂ ಇರ್ತಾರೆ, ಅವ್ರು ಮಾಡಬೇಕು ನಾವಲ್ಲ. ಫಲಾನುಭವಿ ಕೊಟ್ಟಿದ್ದೀನಿ ಅಂತ ಲೀಸ್ ಕೊಡಿ.
ಆಯ್ಕೆ ಆಗಿರೋ ಹಳ್ಳಿ ಹಳ್ಳಿ ಹೇಳ್ತೀನಿ, ನಾಳೆ ಪ್ರತಿಯ ಫಲಾನುಭವಿ ಲಿಸ್ಟ್ ಕರ್ತೀನಿ, ಯಾವ ಫಲಾನುಭವಿನ ಯಾವ ಇಲಾಖೆಯಿಂದ ತಲುಪಿದ್ದೆ ಇಲ್ಲಿಂದ ನೀವು ಆಯ್ಕೆ ಮಾಡ್ಕೊಟ್ಟಿರ್ತೀನಿ. ನೀವ್ ಯಾಕೆ ಪ್ರೋಗ್ರೆಸ್ ಮಾಡಲ್ಲ, ಯಾಕೆ ಕೊಡಲ್ಲ ಫಲಾನುಭವಿ? ಅವ್ರ ತಮ್ ತಮ್ಮ ಇಲಾಖೆ ಕೊಡ್ಬೇಕಾಗ ತಮ್ ತಮ್ಮ ಇಲಾಖೆ ಈಗ ಹೇಳಿದ್ಮೇಲೆ ಹೋಗ್ಬೇಕಾಗುತ್ತೆ ಆ ಫಲಾನುಭವಿ. ಇಲ್ಲ ಅವ್ರು ಗೊತ್ತಿಲ್ಲ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಡಾಕ್ಟರ್ ತಿಮ್ಮರಾಜು, ಡಾಕ್ಟರ್ ಮುಬಾರಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಜಯ್ ಕುಮಾರ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ ಶಿರಾ ತಾಲೂಕಿನ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಿಗೆ ಭೇಟಿ. ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಕಲ್ಕೆರೆ ರವಿಕುಮಾರ್ ಶಿರಾ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡುತ್ತಿದ್ದಾರೆ. ಇಂದು ದಿನಾಂಕ 5/10/2018 ಶಿರಾದ ಸರಕಾರಿ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಉಚಿತವಾಗಿ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿ ದೃಢಪಡಿಸಿಕೊಂಡರು. ಇವತ್ತು ಟೋಟಲ್ ಆಗಿ ಎಲ್ಲ 3 marks 4 marks ಕ್ವೆಶನ್ಸ್ ಅನ್ನೇ ಡಿಸ್ಕಸ್ ಮಾಡಿದ್ದಾರೆ ಲೈಫ್ ಪ್ರೋಸೆಸ್ ಬಗ್ಗೆ. ನೆಕ್ಸ್ಟ್ ಮ್ಯಾಥ್ಸ್ ಪ್ರತಿಯೊಂದು ದಿನ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ ಮತ್ತೆ ಹಾಗೇನೆ ಅವುಗಳಿಗೆ ಹೋಮ್ವರ್ಕ್ ಟೈಪ್ನು ಇದು ಮಾಡ್ಕೊಂಡಿದ್ದಾರೆ. ತುಂಬ ಉಪಯುಕ್ತ ಇದೆ ಮಕ್ಕಳಿಗೆ, ಒಟ್ಟಾರೆ ಉಪಯುಕ್ತ ಇದೆ. ಬಟ್ ಇದನ್ನ ಏನ್ ಬರುತ್ತೆ ಇಷ್ಟನ್ನು ನೀವು ಅರ್ಧ ಗಂಟೆ ಸಾಕು ನಿಮ್ಗೆ ಓದೋದಕ್ಕೆ. ಏನೇನು ಅರ್ಥ ಆಗಿಲ್ಲ ಅಂತಂದ್ರೆ ಈ ಪೇಪರ್ ಅಲ್ಲಿರೋ ಕ್ವಶನ್ಸು ಉತ್ತರಗಳು ಏನು ಅರ್ಥ ಆಗಿಲ್ಲ ಅಂತಂದ್ರೆ ಆ ಸಬ್ಜೆಕ್ಟ್ ಟೀಚರ್ನ ಒಂದ್ಸಾರಿ ನೀವು ಭೇಟಿಯಾಗಿ ಭೇಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಕಾಲ ಮಿಂಚಿಲ್ಲ, ನೀವು ದಸರಾ ರಜದಲ್ಲೂ ಸಹ ಕ್ಲಾಸ್ ತಗೊಂತಾರೆ ಅಂತ ನಮ್ಮ ಮಾಸ್ಟರ್ ಹೇಳಿದ್ರು. ಈಗ ಯಾರೇ ಆಗಲಿ ಯಾಕಂದ್ರೆ ಒಂದು ದಿನ ತಪ್ಪಿಸ್ಕೊಂಬೇಡಿ ನೀವು. ಯಾಕೆ ಇವತ್ತು ನಾನು ಬಂದೆ ಅಂದ್ರೆ ನಾಳೆಯಿಂದ ದಸರಾ ರಜಾ ಸ್ಟಾರ್ಟ್ ಆಗ್ಬಿಡುತ್ತೆ. ದಸರಾ ಇದೆ, ಮನೆಯಲ್ಲಿರೋಣ, ಹಂಗೆ ಹಿಂಗೆ ಅಂತಂದ್ರೆ ನಿಮ್ಮ ಭವಿಷ್ಯನೇ ಮುಂಕಾಗೋದು. ಹಾಗಾಗಿ ನಿಮ್ಮ ತಂದೆ ತಾಯಿಗಳ ಕನ್ಸು ಈಡೇರಬೇಕು, ನಿಮ್ಮ ಶಿಕ್ಷಕರ ಕನ್ಸು ಈಡೇರ್ಬೇಕಂದ್ರೆ ನಾವು ಏನೋ ಆಸೆ ಇಟ್ಕೊಂಡಿರ್ತೀವಿ ಈ ಸಾರಿ ಡಿಸ್ಟ್ರಿಕ್ಷನ್ ಬರುತ್ತೆ ನಮ್ಮ ಶಾಲೆ ಒಳ್ಳೆ ರ್ಯಾಂಕ್ ಬರುತ್ತೆ. ನಿಮ್ಮಲ್ಲೂ ಪ್ರತಿಭೆಗಳಿದೆ, ರ್ಯಾಂಕ್ ಬರೋಂಥ ಅವಕಾಶವೂ ಇದೆ. ಹಾಗಾಗಿ ಎಲ್ಲ ರ್ಯಾಂಕ್ ಬರಬೇಕು, ಎಲ್ಲರೂ ಒಳ್ಳೆ ಡಿಸ್ಟ್ರಿಕ್ಷನ್ ಬರಬೇಕು ಅಂತ ನಾವು ಕೊಟ್ಟಿರ್ತೀವಿ. ಅರ್ಥ ಆಗಿಲ್ಲ ಅಂತಂದ್ರೆ ಈ ಪೇಪರ್ ಓದಿ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಏನು? ಒಂದ್ಸಾರಿ ಕ್ಲಾಸಲ್ಲಿ ಪಾಠ ಕೇಳಿದ್ದಾದ್ಮೇಲೆ ಮತ್ತೆ ಗುರುಗಳ ಮುಂದೆ ಎಸ್ ಅಂದ್ಬಿಟ್ಟು ಬಿಡ ಅವ್ರು ಬಂದರು ಹೋದ್ರು ಬಿಡು ನಮ್ಮ ವ್ಯವಸಾಯ ಐತೆ ಅನ್ಕೊಳಕ್ ಹೋಗಬೇಡಿ. ಈ ಕಡೆ ನೋಡ್ರಲ್ಲ, ಶಿರಾ ತಾಲೂಕಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಅನ್ನೋ ಒಂದು ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದ್ರೆ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಸಹ ಡಿಸ್ಟ್ರಿಕ್ಷನ್ನಲ್ಲಿ ಪಾಸಾಗಬೇಕು, ಎಲ್ಲರೂ ಸಹ ಪಾಸಾಗಬೇಕು, ಆ ಪೇಪರಲ್ಲಿ ಬರುವಂಥ ವಿಷಯಗಳು ಅತಿ ಸೂಕ್ತವಾಗಿದ್ದಾವೆ ಅಂತ ನನಗೆ ಅನೇಕ ಜನ ಶಿಕ್ಷಕರು ಹೇಳಿದರು. ಹಾಗಾಗಿ ಆ ಪತ್ರಿಕೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ, ಅದ್ರ ಉಪಯೋಗ ಆಗ್ತಾ ಇದೆಯೋ ಇಲ್ಲೋ ಅಂತ ಇವತ್ತು ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಪಾಸ್ ಆಗ್ತೀವಿ ಅಂತ ಹೇಳಿದ್ದಾರೆ. ಈ ಸಾರಿ ಡಿಸ್ಟ್ರಿಕ್ಷನ್ನು ಹೆಚ್ಚು ಬರುತ್ತೆ, ಶಿರಾ ತಾಲೂಕಿನಲ್ಲಿ ರ್ಯಾಂಕ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳ್ತೀವಿ. ಕಲ್ಕೆರೆ ರವಿಕುಮಾರ್ ಸರ್ ಅವರಿಗೆ ಅವರು ನಮಗೆ ವಿದ್ಯಾರ್ಥಿ ಮಿತ್ರ ಎಂಬ ಪತ್ರಿಕೆಯನ್ನು ಕೊಡ್ತಾ ಇದ್ದಾನೆ. ಅವರು ನಮಗೆ ಪತ್ರಿಕೆ ಕೊಡ್ತಿರುವುದು ಡಿಸ್ಟಿಂಕ್ಷನ್ ಎಲ್ಲರೂ ಪಾಸ್ ಆಗಲಿ ಅಂತ ಬಿಟ್ಟು ವಿದ್ಯಾರ್ಥಿ ಮಿತ್ರ ಪತ್ರಿಕೆ ನಮಗೆ ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗ್ತಾ ಐತೆ. ಆ ಪತ್ರಿಕೆ ಈ ಎಸ್ಎಲ್ಸಿಗಷ್ಟೇ ಉಪಯೋಗ ಆಗದೆ ಮುಂದೆ ನಾವು PUC ಡಿಗ್ರಿ ಲೆವೆಲ್ ಅಲ್ಲಿವರೆಗೂ ಓದೋವರೆಗೂ ಉಪಯೋಗ ಆಗುತ್ತೆ. ಆ ಪತ್ರಿಕೆ ನಾವು ಎಷ್ಟು ದಿನ ಇಕ್ಕಂತೀವೋ ಅಷ್ಟು ಉಪಯೋಗ ಆಗ್ತಾನೆ ಇರುತ್ತೆ. ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅವ್ರು ನಮಗೆ ಸ್ಕೂಲ್ ಓಪನಿಂಗ್ ಅಲ್ಲಿ ಎಕ್ಸೈಸ್ ಕೊಟ್ರು, ಮತ್ತೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಥ್ಯಾಂಕ್ ಯು.
ಲಿಖಿತ ಎಚ್ ಆರ್ ಟೆಂತ್ ಎ. ನಮ್ಮ ಶಾಲೆಯಲ್ಲಿ ಒಟ್ಟು 182 ಜನ ಈ ಸಾರಿ SSLC ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 89 ಜನ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ, ಮತ್ತೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದಾರೆ. ಶಾಲೆಯ ಪ್ರಾರಂಭದಿಂದಲೂ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯವಾರು ನೋಟ್ ಪುಸ್ತಕಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ಸಾರಿ ವಿಶೇಷವಾಗಿ ವಿನೂತನವಾಗಿ ಫಲಿತಾಂಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಂತ ಶ್ರೀಯುತ ಕಲ್ಕೆರೆ ರವಿಕುಮಾರ್ ಅವರು ವಿದ್ಯಾರ್ಥಿಗಳಿಗೆ, ಪ್ರತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ವಿತರಣೆ ಮಾಡುವಂತಹ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಉದ್ದೇಶ ಇಷ್ಟೇ, ಶಾಲೆಯಲ್ಲಿನ ನಮ್ಮ ಎಲ್ಲ ಶಿರಾ ತಾಲೂಕು ಶಾಲೆಯ ಫಲಿತಾಂಶಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಬರಬೇಕು. ನಮ್ಮ ಜಿಲ್ಲೆಯ 4 ತಾಲೂಕುಗಳಲ್ಲಿ ಇರ್ತಕ್ಕಂಥ ಫಲಿತಾಂಶಕ್ಕಿಂತಲೂ ಕೂಡ ಅಗ್ರಸ್ಥಾನದಲ್ಲಿ ಶಿರಾ ತಾಲೂಕು ಒಂದಾಗಬೇಕು ಅನ್ನುವಂಥದ್ದು ಅವ್ರ ಕನಸಿದೆ. ಹಾಗಾಗ್ಬಿಟ್ಟು ಈ ಒಂದು SSLC ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಜೀವನಕ್ಕೂ ಕೂಡ, ನಂತರ PUCಗೂ ಕೂಡ, ಅದರಲ್ಲಿ CET ಮತ್ತು NEET ಸಂಬಂಧಪಟ್ಟಿರತಕ್ಕಂಥ ಹೆಚ್ಚು ಹೆಚ್ಚು ಮಾಹಿತಿಗಳು ಅದರಲ್ಲಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ಶ್ರೀಯುತ ಕಲ್ಕೆರೆ ರವಿಕುಮಾರ ಹೆಸರಿಗೂ ಕೂಡ ಒಂದು ಘನತೆ ಅನ್ನುವಂಥದ್ದು, ಅಥವಾ ಅವರ ಒಂದು ಶ್ರಮಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲ ಆಗುತ್ತೆ, ಮತ್ತು ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಉಜ್ವಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. ರಾಮಚಂದ್ರಪ್ಪ ಎಲ್, ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ. ಈ ಬಾರಿ ಶಿರಾ ತಾಲೂಕಿನ SSLC ಮಕ್ಕಳು ಒಟ್ಟಾರೆಯಾಗಿ ಒಂದು 4-5 ಖಾಸಗಿ ಶಾಲೆಗಳನ್ನು ಬಿಟ್ಟು ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದೀವಿ. ಸುಮಾರು 3,000 ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ, ವಿಜಯವಾಣಿಯ ವಿದ್ಯಾರ್ಥಿ ಮಿತ್ರ ಹೋಗುತ್ತೆ, ಕೆಲವು ಕಡೆ ಪ್ರಜಾವಾಣಿಯ ವಿದ್ಯಾರ್ಥಿ ಮಿತ್ರ ಹೋಗುತ್ತೆ, ಉದಯವಾಣಿ ಹೋಗ್ತಾ ಇದೆ, ವಿಜಯ ಕರ್ನಾಟಕ ಪತ್ರಿಕೆಯನ್ನು ಸಹ ಕೆಲವು ಹೋಬಳಿಗಳಿಗೆ ಹೋಗ್ತಾ ಇದೆ. ಒಂದೊಂದು ಹೋಬಳಿಗೆ ಒಂದೊಂದು ಪತ್ರಿಕೆಗಳನ್ನು SSLC ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಮೆರಿಟ್ ಸ್ಟೂಡೆಂಟ್ಸ್ಗೆ ಏನಾದರೂ ಈ ಸಾರಿ ಡಿಸ್ಟ್ರಿಕ್ಷನ್ ಅಲ್ಲಿ ಎಲ್ಲ ಪಾಸ್ ಆಗ್ತಾರೆ, ಆಮೇಲೆ ಏನಾದರೂ ಮಾಡಬೇಕು ಅಂತ ಇದ್ದೀವಿ. ಮೆರಿಟ್ ಸ್ಟೂಡೆಂಟ್ಗೆ ಒಳ್ಳೆ ಬಹುಮಾನ ಕೊಡಬೇಕು ಅಂತ ಇದ್ದೀವಿ, ಅದು ಉದ್ದೇಶ ಇದೆ. ಈಗ ಎಲ್ಲರೂ ಓದ್ತಿದ್ದೀರಾ? ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಬರ್ತಾ ಇದೆಯಾ? ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ತೊಂದರೆಯಾಗುತ್ತಿರುವ ಬಗ್ಗೆ ಮಾಹಿತಿ ಪಡೆದು ಸಹಾಯ ಹಸ್ತ ನೀಡಿದರು. SSLC ಮಕ್ಕಳಿಗೆ ಈ ರಸ್ದಲ್ಲೂ ಸಹ ಶಾಲೆ ಇರುತ್ತೆ. ಯಾಕಂತಂದ್ರೆ ಒಂದು ದಿವಸ ಏನಾದ್ರು ಪರೀಕ್ಷೆಗೆ ಕ್ಲಾಸ್ ತಪ್ಪಿಸ್ಕೊಂಡ್ರೆ ಅದೇ ಪ್ರಶ್ನೆ ನೀವು ಪರೀಕ್ಷೆಗೆ ಬಂದಾಗ ತಲೆಗಿಚ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದೆ, ಈ ವರ್ಷ ನೀವು ಮುಂದಿನ ವರ್ಷ ನೀವು ಶಾಲೆಯಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. SSLC ಮಕ್ಕಳು ಕೂತ್ಕೊಂತೀರಾ? ಕೂತ್ಕೊಳ್ಳೋಕ್ಕಾಗಲ್ಲ. ಈ ಸಾರಿ ನಾವು 2018-19 ಸಾಲಿನಲ್ಲಿ 100-100 ಫಲಿತಾಂಶವನ್ನು SSLC ತರಲೇಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ನಮ್ಮ ಬಿಒ ಸರ್ ಅವರು ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ, ಶಿಕ್ಷಕರನ್ನ ಎಲ್ಲಾ ಕಡೆ ಯೋಜನೆ ಮಾಡಿದ್ದಾರೆ. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಹೇಳಿ. ಯಾಕಂತಂದ್ರೆ ಈಗ ಹೇಳಿದ್ರೆ ಯಾವ್ದೋ ಒಂದು ಸಬ್ಜೆಕ್ಟ್ ಬರ್ತಾ ಇಲ್ಲ ಅಂತ. ಈಗ ವಿಜಯವಾಡಿಯಲ್ಲಿ ಇಲ್ಲೇ ಇದಾರೆ, ಅವರು ಪೇಪರ್ ತರಿಸ್ಕೊಡ್ತಾ ಇರೋರು. ಅದನ್ನ ಪೂರೈಸಬೇಕಾದವ್ರು ನೀವು ಮಾಡ್ತೀರ ಇಲ್ವಾ? ಅಲ್ಲಿ ಏನು ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಕೇಳ್ಬೋದು. ಇಲ್ಲ ಎಲ್ಲರೂ ಇದ್ದಾರೆ. ಯಾವ ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ಏನ್ ಅರ್ಥ ಆಗ್ತಾ ಇದೆ? ನಿಜವಾಗ್ಲೂ ಇಂಥವ್ರು ನನಗೆ ಬೇಕಾಗಿತ್ತು. ಅವ್ರ ಹೆಚ್ಚು ಕಡಿಮೆ ನಾವು ಬರೀ ಫೋನಲ್ಲೇ ಮಾತಾಡ್ತಿದ್ದೆ ಅವರು. ಇವತ್ತು ನೋಡಿ ಆಕಸ್ಮಿಕ ನಮ್ಮ ಇವರು ಜೈಪಾಲ್ ಫೋನ್ ಮಾಡಿದ, ಸರ್ ಎಲ್ಲಿದ್ದೀನಿ ಇಲ್ಲಿದ್ದೀನಿ ಸರ್, ಒಂದು 5 ನಿಮಿಷ ಬರ್ತೀನಿ ಅಂತ. ನಿಜಕ್ಕೂ ನನಗೂ ಬಹಳ ಸಂತೋಷ ಆಯ್ತು. ಮತ್ತೆ ನಾನು ಹೋದ ಕಡೆ ಎಲ್ಲ ಇವರ ಪುಸ್ತಕಗಳು ನೋಡ್ತಾ ಇದ್ದೆ. ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಇಡೀ ತಾಲೂಕು ಪೂರ್ತಿ ಪಠ್ಯಪುಸ್ತಕಗಳಲ್ಲಿ ಅಥವಾ ನೋಟ್ಬುಕ್ಗಳಲ್ಲಿ ಈ ತಾಲೂಕು ಪೂರ್ತಿ ಕೊಟ್ಟಿದ್ದಾರೆ. ಸೊ ಅದರ ಪ್ರಯೋಜನ ನಾವು ಪಡ್ಕೋಬೇಕು ಅಲ್ವಾ? ಈಗ ವಿಜಯವಾಣಿಯಲ್ಲಿ ಏನು ಬರ್ತದೆ ಅದನ್ನ ನುರಿತ ಸಹ ಶಿಕ್ಷಕರು ಮಾಡಿದಂತ ಏನು ಇದೆಯಲ್ಲ ಅದು. ಈಗ ನಿಮ್ಮಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ, ಇದಕ್ಕಿಂತ ಹೆಚ್ಚಿನದಾಗಿ ನಾವು ಗ್ರಹಿಸಬೇಕು ಜ್ಞಾನವನ್ನು ಅಂದ್ರೆ ಬೇರೆ ಬೇರೆ ರೆಫರೆನ್ಸ್ ಬುಕ್ಗಳನ್ನ ಬೇರೆ ಬೇರೆ ಮಾಧ್ಯಮದಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಓದಿದ್ರೆ ನಿಜಕ್ಕೂ ನಮ್ಮ ಜ್ಞಾನ ಇನ್ನೂ ಹೆಚ್ಚುತ್ತೆ. ಈಗಿನಿಂದ ನೀವು ಪೂರ್ವ ತಯಾರಿ ಮಾಡಿದ್ರೆ
ನಾಳೆ ಏನು ಐ ಎ ಎಸ್ ಕೆ ಎ ಎಸ್ ಏನು ಎಕ್ಸಾಮ್ಗಳಿದ್ದಾವೆ ಅವೆಲ್ಲ ಏನು ಕಷ್ಟವೇ ಅಲ್ಲ. ಸ್ಪೆಷಲಿ ಹೈಸ್ಕೂಲ್ ಸೆಕ್ಷನ್ನಲ್ಲಿ ಸೋಷಿಯಲ್ ಸೈನ್ಸ್ ಸೈನ್ಸ್, ಪಿ ಯು ಸೆಕ್ಷನ್ನಲ್ಲಿ ಏನು ಹಿಸ್ಟ್ರಿ ಇವೆಲ್ಲ ಏನಿದಾವಲ್ಲ ಇವನ್ನ ಈಗಿನಿಂದ ಪಕ್ಕಾ ಮಾಡ್ತಾ ಹೋದ್ರೆ ಮುಂದಿನ ಡಿಗ್ರಿ ಎಕ್ಸಾಮ್ಗಳು ಅಥವಾ ಇದರ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬಹಳ ಸುಲಭವಾಗಿ ಪಾಸ್ ಮಾಡ್ತಕ್ಕಂಥ ಮಾರ್ಗಗಳು. ಸೊ ಆ ನಿಟ್ಟಿನಲ್ಲಿ ವಿಜಯವಾಣಿಯವರು ಸಹಿತ ನಮ್ಮ ಇಲಾಖೆಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ, ಸರ್ ಇದೇ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಸಹಕಾರ ನೀಡಲಿ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಕೊಠಡಿಗಳು ಸಹ ಇವತ್ತು ಬಹಳ ದುಸ್ಥಿತಿಯಲ್ಲಿದ್ದಾರೆ. ಅವರ ಶ್ರೀಮತಿಯವರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಂದ ಅವರು ಸಹಿತ ನಮಗೆ ಉತ್ತಮ ಸಹಕಾರ ನೀಡ್ತಿದ್ದಾರೆ. ನಮ್ಮ ಶಾಲೆಗಳ ಕಡೆ ನಮ್ಮ ಮಕ್ಕಳ ಕಡೆ ಅವರ ಸ್ವಲ್ಪ ಗಮನ ಇರಲಿ ಅಂತೇಳಿ ನಾನು ಅದನ್ನು ನಮ್ಮ ತಾಲೂಕಿನ ಪರವಾಗಿ ಅವ್ರನ್ನ ಕೇಳ್ತಾ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಆರಂಭಿಸಿದ್ದೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಅದು ಪೂರ್ತಿ ಚಕ್ಕೆ ಬೀಳ್ತಾ ಇದೆ ಸರ್, ಅದನ್ನು ಕೂರ್ಸಕ್ಕಾಗಲ್ಲ. ನಲ್ಲಿ ಕಲಿ ಮೊನ್ನೆ ಮಳೆ ಬಂತಲ್ಲ ಅದು ತೊಟ್ಟಿಗ್ತಾ ಇದೆ, ಇದು ಪೂರ್ತಿ ತೇವೆ ತಗೊಂಡಿಲ್ಲ. ಹೊಸ ಬಿಲ್ಡಿಂಗ್ ಹಿಂಗ್ ಆಗ್ತಾ ಇದೆ. ಇದೊಂದು ಪೂರ್ತಿ ಲಾಸ್ ಆಗ್ತದೆ. ಅಪ್ಪಿ ಬಾಪ ಬೀಗ ತೆಗಿಯಲ್ಲ. ಮಾಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಕಲ್ಕೆರೆ ರವಿಕುಮಾರ್ ಶಿಥಿಲಾವಸ್ಥೆ ಶಾಲೆಯ ನವೀಕರಣದ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ರೊಡನೆ ದೂರವಾಣಿಯ ಮೂಲಕ ಚರ್ಚಿಸಿದ್ದು, ಅವರು 1,10,000 ರೂಗಳನ್ನು ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರಾವೇ ನಗರಾಧ್ಯಕ್ಷರಾದ ಕಿಶೋರ್, ನಗರ ಉಪಾಧ್ಯಕ್ಷರಾದ ದಾದೂರ್ ಅವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರತ್ವನಿ.